ಅಂಬಾನಿ ಪುತ್ರನ ಪ್ರೀ ವೆಡ್ಡಿಂಗ್ ಸಂಭ್ರಮ ಮುಗಿದಿದೆ. ಅಂಬಾನಿ ಮಗನ ಮದುವೆ ಹಬ್ಬಕ್ಕೆ ದೇಶ ವಿದೇಶಗಳಿಂದ ಗಣ್ಯರು ಆಗಮಿಸಿದ್ದರು. ಬಾಲಿವುಡ್ಗೆ ಬಾಲಿವುಡ್ಡೇ ಮೂರು ದಿನ ಜಾಮ್ನಗರದಲ್ಲಿ ಬೀಡು ಬಿಟ್ಟಿತ್ತು. ಈ ಮೂರು ದಿನದ ಉತ್ಸವದಲ್ಲಿ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಜೋಡಿನೇ ಕೇಂದ್ರ ಬಿಂದು ಆಗಿದ್ದರು. ಆದರೆ ಇವರನ್ನು ಮೀರಿ ಟಾಕ್ ಆಫ್ ಟೌನ್ ಆಗಿದ್ದು ನೀತಾ ಅಂಬಾನಿ. ಹಾಗೂ ನೀತಾ ಅಂಬಾನಿಯ ಉಡುಗೆ ತೊಡುಗೆ ಜೊತೆ ಅದೊಂದು ನೆಕ್ಲೆಸ್. ಹಾಗಾದರೆ ನೀತಾ ಕೊರಳಲ್ಲಿ ಝಳಪಿಸಿದ ಆ ನೆಕ್ಲೆಸ್ ಯಾವುದು, ಏನದರ ವಿಶೇಷತೆ, ಅದರ ಬೆಲೆ ಎಷ್ಟು ಅನ್ನೋ ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಮೂರು ದಿನದಿಂದ ದೇಶದಲ್ಲಿ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಜೋಡಿ ಪ್ರೀ ವೆಡ್ಡಿಂಗ್ ದೇ ಸುದ್ದಿ, ಅದೊಂದೇ ಸಂಭ್ರಮ. ಒಂದಕ್ಕೆ ಆರಂಭವಾದ ಸಡಗರ ಮಾರ್ಚ್ ಮೂರರ ರಾತ್ರಿ ಮುಗಿದಿದೆ. ಈ ಮೂರು ದಿನಗಳ ಕಾಲ ದೇಶದ ಬಹುತೇಕ ಸೆಲೆಬ್ರಿಟಿಗಳು ಜಾಮ್ನಗರದಲ್ಲಿ ವಾಸ್ತವ್ಯ ಹೂಡಿದ್ರು. ಬರೀ ನಮ್ಮ ದೇಶದ ಸ್ಟಾರ್ಸ್ ಮಾತ್ರವಲ್ಲ, ವಿದೇಶದಿಂದ ಬಂದ ವಿಐಪಿಗಳು ಕೂಡ ಅಂಬಾನಿ ಮಗನ ಮದುವೆ ಹಬ್ಬದಲ್ಲಿ ಬ್ಯುಸಿಯಾಗಿದ್ರು. ಮೊದಲೆರಡು ದಿನ ತುಂಬಾ ಅದ್ಧೂರಿಯಾಗಿ ನಡೆದಿದ್ದ ಪ್ರೀ ವೆಡ್ಡಿಂಗ್ ಉತ್ಸವ ಮೂರನೇ ದಿನಾನೂ ಅಷ್ಟೇ ಕಲರ್ಫುಲ್ ಆಗಿತ್ತು. ಮೂರನೇ ದಿನ ಕೂಡ ಸೆಲೆಬ್ರಿಟಿಗಳೆಲ್ಲ ಮಸ್ತ್ ಮಜಾ ಮಾಡಿದ್ದಾರೆ. ಡ್ಯಾನ್ಸ್, ಪರ್ಫಾರ್ಮೆನ್ಸ್, ಟ್ರೆಡಿಷನ್ ಅಂತ ಸಖತ್ ಎಂಜಾಯ್ ಮಾಡಿದ್ದಾರೆ. ಮೂರನೇ ದಿನ ಹೈಲೈಟ್ ಅಂದ್ರೆ ರಾಧಿಕಾ ಮರ್ಚೆಂಟ್ ಗ್ರ್ಯಾಂಡ್ ಎಂಟ್ರಿ. ಮಧುಮಗ ಅನಂತ್ ಅಂಬಾನಿ ವೇದಿಕೆಯ ಮಧ್ಯದಲ್ಲಿ ನಿಂತು ತನ್ನ ಮನದರಿಸಿಯ ಆಗಮನಕ್ಕೆ ಎದುರು ನೋಡ್ತಾ ಇರೋ ಸನ್ನಿವೇಶ. ಅನಂತ್ ಹಿಂದೆ ಮುಖೇಶ್ ಅಂಬಾನಿ ಹಾಗೂ ನೀತಾ ಅಂಬಾನಿ ಸೇರಿ ಸುತ್ತಲೂ ಗಣ್ಯರು ನಿಂತಿರೋದು. ಆಗ ಎದುರುಗಡೆಯಿಂದ ರಾಧಿಕಾ ಯುವರಾಣಿಯಂತೆ ಹಾಡುತ್ತಾ ಕುಣಿಯುತ್ತಾ ಆಗಮಿಸೋದು. ಈ ಸೀನ್ ಅತಿದೊಡ್ಡ ಸಂಭ್ರಮ ಆಗಿತ್ತು. ಇದೇ ಮೂರನೇ ದಿನ ಮೋಸ್ಟ್ ಬ್ಯೂಟಿಫುಲ್ ದೃಶ್ಯವಾಗಿತ್ತು. ಪ್ರೀ ವೆಡ್ಡಿಂಗ್ ನಲ್ಲಿ ಮಿಂಚಿದ ನೀತಾ ಅಂಬಾನಿ ಕ್ಲಾಸಿಕ್ ಲುಕ್, ಸ್ಟೈಲಿಶ್ ಕಾಸ್ಟ್ಯೂಮ್, ನೀತಾ ಗಮನ ಸೆಳೆದಿದ್ದೇಗೆ. ಮೂರು ದಿನಗಳ ಪ್ರೀ ವೆಡ್ಡಿಂಗ್ ನಲ್ಲಿ ಕೇಂದ್ರ ಬಿಂದುವಾಗಿದ್ದೇ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್. ನೆರೆದಿದ್ದವರ ಕಣ್ಮನ ಸೆಳೆದಿದ್ದೇ ಈ ಜೋಡಿ. ಈ ಜೋಡಿಯ ಜೊತೆ ಜೊತೆಗೆ ಇವೆಂಟ್ನ ಪ್ರಮುಖ ಆಕರ್ಷಣೆಯಾಗಿದ್ದು ನೀತಾ ಅಂಬಾನಿ ಅಂದ್ರೆ ಒಪ್ಪಲೇಬೇಕು. ಹೌದು, ಮೊದಲ ದಿನದಿಂದ ಮೂರು ದಿನಗಳವರೆಗೂ ನೀತಾ ಅಂಬಾನಿ ತಮ್ಮ ಕ್ಲಾಸಿಕ್ ಲುಕ್ ಹಾಗೂ ಸ್ಟೈಲಿಶ್ ಕಾಸ್ಟ್ಯೂಮ್ಗಳಿಂದ ಅಟ್ರಾಕ್ಷನ್ ಆಗಿದ್ರು. ದೇಶದ ಟಾಪ್ ಮೋಸ್ಟ್ ಡಿಸೈನರ್ಗಳು ರೆಡಿ ಮಾಡಿದ್ದ ಸೀರೆ ಗೌನ್ಗಳನ್ನ ತೊಟ್ಟು ಮಹಾರಾಣಿಯಂತೆ ಕಂಗೊಳಿಸಿದ್ರು. ಅದರಲ್ಲೂ ನೀತಾ ಅಂಬಾನಿ ಮೂರನೇ ದಿನ ಧರಿಸಿದ್ದ ಸೀರೆ ಮತ್ತು ಒಡವೆಗಳು ಈಗ ಬಹಳ ಚರ್ಚೆಗೆ ಕಾರಣವಾಗಿದೆ. ಸಿದ್ಧಾರ್ಥ್ ಮಲ್ಹೋತ್ರ ಡಿಸೈನ್ ಮಾಡಿಸಿದ್ದ ಈ ಸೀರೆ ಹಾಗೂ ನೀತಾ ಧರಿಸಿದ್ದ ದುಬಾರಿ ನೆಕ್ಲೆಸ್ ಈಗ ಟಾಕ್ ಆಫ್ ದಿ ಟೌನ್ ಆಗಿದೆ.
ಕಾಂಚಿಪುರಂ ಸೀರಿಯಲ್ಲಿ ಮಿರ ಮಿರ ಮೆಂಚಿದ ನೀತಾ ಅಂಬಾನಿ, ಮಗನ ಪ್ರೀವೆಡ್ಡಿಂಗ್ ನಲ್ಲಿ ನೀತಾ ಧರಿಸಿದ್ದ ನೆಕ್ಲೆಸ್ ಬೆಲೆ 500 crore. ಮಗನ ಪ್ರೀವೆಡ್ಡಿಂಗ್ ಕಾರ್ಯಕ್ರಮದ ಕೊನೆಯ ದಿನ ನೀತಾ ಅಂಬಾನಿ ಕಾಂಚೀಪುರಂ ಸೀರಿಯಲ್ಲಿ ಮಿಂಚಿದ್ರು. ಬಾಲಿವುಡ್ನ ಖ್ಯಾತ ಫ್ಯಾಷನ್ ಡಿಸೈನರ್ ಮನೀಶ್ ಮಲ್ಹೋತ್ರಾ ನೀತಾ ಅವರಿಗಾಗಿ ವಿಶೇಷವಾಗಿ ಈ ಸೀರೆನ ಡಿಸೈನ್ ಮಾಡಿದ್ರು. ನೀತಾ ಅವರು ಸ್ವದೇಶಿ ಕರಕುಶಲ ಹಾಗೂ ಕೈಮಗ್ಗಗಳ ಮೇಲೆ ಹೆಚ್ಚಿನ ಆಸಕ್ತಿ ಹೊಂದಿರುವ ಕಾರಣ ಬಹಳ ವಿಶೇಷವಾಗಿ ವಿನ್ಯಾಸಗೊಳಿಸಲಾಗಿದ್ದು ಈ ಸೀರೆಯಲ್ಲಿ ಅಂಬಾನಿ ಪತ್ನಿ ದೇವತೆಯಂತೆ ಮಿಂಚಿದ್ರು. ಇದರ ಜೊತೆಗೆ ನೀತಾ ಅಂಬಾನಿಯ ಗೋಲ್ಡನ್ ಕಲರ್ನ ಈ ಸೀರೆಗೆ ಮತ್ತಷ್ಟು ಮೆರುಗು ತಂದಿದ್ದು ಡಬಲ್ ಪೆಂಡೆಂಟ್ನ ದುಬಾರಿ ನೆಕ್ಲೆಸ್. ಹೌದು, ಮನೀಶ್ ಮಲ್ಹೋತ್ರಾ ಡಿಸೈನ್ ಮಾಡಿದ್ದ ಈ ಸೀರೆಗೆ ಹೊಂದುವಂತೆ ನೀತಾ ಅಂಬಾನಿ ಡಬಲ್ ಪೆಂಡೆಂಟ್ನ ದುಬಾರಿ ನೆಕ್ಲೆಸ್ ಧರಿಸಿದ್ರು. ಈ ನೆಕ್ಲೆಸ್ನ ಬೆಲೆ 400-500 crore. ಅದಕ್ಕೆ ಮ್ಯಾಚಿಂಗ್ ಕಿವಿಯೋಲೆ ಹಾಗೂ ಉಂಗುರಗಳನ್ನ ಸಹ ಅಂಬಾನಿ ಪತ್ನಿ ತೊಟ್ಟಿದ್ರು. ನೀತಾ ಕೈಯಲ್ಲಿ ಧರಿಸಿದ್ದ ಈ ಉಂಗುರದ ಬೆಲೆ ಬರೋಬ್ಬರಿ 40 crore. ಅಂದಹಾಗೆ ಮಗನ ಪ್ರೀವೆಡ್ಡಿಂಗ್ ಕಾರ್ಯಕ್ರಮದ ಮೂರನೇ ದಿನ ಮಾತ್ರವಲ್ಲ, ಮೊದಲ ದಿನದಿಂದಲೇ ನೀತಾ ಅಂಬಾನಿ ತುಂಬಾ ಕ್ಲಾಸಿಕ್ ಲುಕ್ ಗಳಿಂದ ಗಮನ ಸೆಳೆದಿದ್ರು. ಇಡೀ ಸಂಭ್ರಮದಲ್ಲಿ ಬಹಳ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ರು. ಮೊದಲ ದಿನ ಕಾಕ್ಟೈಲ್ ಪಾರ್ಟಿಗೆ ಮಾಡರ್ನ್ ಲುಕ್ ನಲ್ಲಿ ಮಿಂಚಿದ್ದ ನೀತಾ ಆಮೇಲೆ ಅತಿಥಿಗಳನ್ನ ವೆಲ್ಕಮ್ ಮಾಡುವುದಕ್ಕಾಗಿ ಅಬುಚಾನಿ ಸಂದೀಪ್ ಡಿಸೈನ್ ಮಾಡಿದ್ದ ಗಾಗ್ರಾ ಧರಿಸಿದ್ರು. ಅದಕ್ಕೆ ಮ್ಯಾಚಿಂಗ್ ನೆಕ್ಲೆಸ್ ಹಾಗೂ ಕಿವಿವೋಲಿಯು ಅಷ್ಟೇ ವಿಶೇಷವಾಗಿತ್ತು. ಮಗನ ಮದುವೆ ಕಾರ್ಯಕ್ರಮ ಉಸ್ತುವಾರಿ ವಹಿಸಿಕೊಂಡಿದ್ದ ನೀತಾ ಅಂಬಾನಿ ಬರೀ ಆಯೋಜನೆ ಮಾತ್ರವಲ್ಲ, ಪರ್ಫಾರ್ಮೆನ್ಸ್ ಕೊಟ್ಟು ಅಚ್ಚರಿ ಮೂಡಿಸಿದ್ರು. ಅದರಲ್ಲೂ ಹಸ್ತಾಕ್ಷರ ಥೀಮ್ನಲ್ಲಿ ನಡೆದ ಕೊನೆಯ ದಿನ ನೀತಾ ಕೊಟ್ಟ ಟ್ರೆಡಿಷನಲ್ ಪರ್ಫಾರ್ಮೆನ್ಸ್ ಸೋಷಿಯಲ್ ಮೀಡಿಯಾದ ಸೆನ್ಸೇಷನ್ ಆಗಿದೆ. ಇನ್ನುಳಿದಂತೆ ಮೂರನೇ ದಿನನೂ ಮಸ್ತ್ ಮಸ್ತ್ ಮನರಂಜನೆ ಕಾರ್ಯಕ್ರಮಗಳು ನಡೆದಿವೆ. ಶ್ರೇಯಾ ಘೋಷಲ್ ಗಾನ, ದಲ್ಜಿತ್ ಸಿಂಗ್ ಪರ್ಫಾರ್ಮೆನ್ಸ್ ಹೈಲೈಟ್ ಆಗಿತ್ತು. ಶಾರುಖ್ ಖಾನ್ ಹಾಗೂ ಸಲ್ಮಾನ್ ಖಾನ್ ಚಮ್ಮಕ್ ಚೆಲ್ಲೋ ವೈರಲ್ ಆಗಿದ್ರೆ ಗೌರಿ ಖಾನ್ ಜೊತೆ ಶಾರುಖ್ ಹಾಕಿದ ಹೆಜ್ಜೆ ಸದ್ದು ಮಾಡ್ತಾ ಇದೆ. ಒಟ್ಟಾರೆ ದೇಶದ ಅತಿದೊಡ್ಡ ಮದುವೆಯ ಪ್ರೀವೆಡ್ಡಿಂಗ್ ಕಾರ್ಯಕ್ರಮ ಭಾನುವಾರ ಅಂತ್ಯವಾಗಿದೆ. ಅಂಬಾನಿ ಮಗನ ಮದುವೆ ಹಬ್ಬಕ್ಕಾಗಿ ಜಾಮ್ನಗರಕ್ಕೆ ಬಂದಿದ್ದ ಗಣ್ಯಾತಿ ಗಣ್ಯರೆಲ್ಲ ತಮ್ಮ ತಮ್ಮ ಊರು ಹಾಗೂ ದೇಶಗಳಿಗೆ ಹಿಂತಿರುಗಿದ್ದಾರೆ. ಇನ್ನು ಜುಲೈ 12 ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ಮದುವೆ ಮುಹೂರ್ತ ಇನ್ನಷ್ಟು ವೈಭವ ಹಾಗೂ ವಿಶೇಷತೆಗಳಿಂದ ಕೂಡಿರುತ್ತೆ ಅಂತ ಕಾದು ನೋಡಬೇಕಿದೆ.